students, 2017 ಅಲ್ಲಿ 14 marks ಗೆ 10th question ಅವಲೆ ಮಾಡಿದ್ವಲ್ವಾ 2019 ದು ಅದೇ ತರನೇ ಒಂದು ಕ್ವಶನ್ ಇದೆ. ಮಿಸಸ್ ಸ್ವಾಗತ ರಿಜಿಸ್ಟರ್ ಡೀಲರ್ ಸಬ್ಮಿಟ್ಸ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಫಾರ್ ದ ಮಂತ್ ಆಫ್ ಅಕ್ಟೋಬರ್ 2017. ಡೇಟ್ ಆಫ್ ಪರ್ಚೇಸಸ್ ಅಲ್ಲಿ ಒಂದು 5 ಟ್ರಾನ್ಸಾಕ್ಷನ್ಸ್ ಪರ್ಚೇಸ್ ಮಾಡಿದ್ವಿ ಡಿಫರೆಂಟ್ ಡಿಫರೆಂಟ್ ಡೇಟ್ಸ್ ಅಲ್ಲಿ ಡಿಫರೆಂಟ್ ಡಿಫರೆಂಟ್ ಇದರಲ್ಲಿ. ಹಾಗೆ ಸೇಲ್ಸ್ ಕೂಡ ಮಾಡಿದ್ವಿ, ಸುಮಾರು ಒಂದು 5 ತರ ಸೇಲ್ಸ್ ಮಾಡಿದ್ವಿ. ಓಕೆನಾ, ಇಲ್ಲಿ ನಮ್ಗೆ ಏನ್ ಕೇಳಿದನಪ್ಪ ಅಂತ ಹೇಳಿದ್ರೆ ಟೋಟಲ್ ಕಂಪ್ಯೂಟ್ ಜಿ ಎಸ್ ಟಿ ಪೇಯಬಲ್ ಅಂತ ಅಥವಾ ಜಿ ಎಸ್ ಟಿ ಲಯಬಿಲಿಟಿ ಏನು ಅಂತ ಕೇಳಿದ. ಓಕೆನಾ, ಫಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ ಔಟ್ಪುಟ್ ಟ್ಯಾಕ್ಸ್ ಅನ್ನು ತಗೊಳ್ತೀನಿ. ಔಟ್ಪುಟ್ ಟ್ಯಾಕ್ಸ್ ಅಲ್ಲಿ ಮೊದಲನೆಯದು ಸೇಲ್ ಆಫ್ ಗೂಡ್ಸ್ ಫ್ರಮ್ ಇಂಟರ್ ಸ್ಟೇಟ್ ಅಂತ ಹೇಳಿದ್ದಾರೆ. ಇಂಟರ್ ಸ್ಟೇಟ್ ಪರ್ಚೇಸ್, ಇಂಟರ್ ಸ್ಟೇಟ್ ಪರ್ಚೇಸ್ ಅಂತ ಹೇಳಿದ್ರು. ಆದ್ರೆ ಎಂತ ಸ್ಕೀಮ್ ಅಂತ ಇದು ಅಂದ್ರೆ ಕಂಪೋಸಿಷನ್ ಸ್ಕೀಮ್ ಅಂತ ಹೇಳಿದ್ದಾರೆ. ಏನಿದು ಕಂಪೋಸಿಷನ್ ಸ್ಕೀಮ್ ಸರ್? ಕಂಪೋಸಿಷನ್ ಅಂದ್ರೆ ಇನ್ನೂ ಒಂದ್ಸರಿ ಹೇಳಿ ಸರ್. ಕಂಪೋಸಿಷನ್ ಅಂತ ಹೇಳಿದ್ರೆ ಇಲ್ಲಿ ನಾನು ಬೆಂಗಳೂರಲ್ಲಿ, ಹೈದರಾಬಾದ್ ಅಲ್ಲಿ ಇನ್ನೊಬ್ರು, ನಾವಿಬ್ರು ಒಂದೇ ತರ ವಸ್ತುನ ಏನ್ ಮಾಡ್ತಾ ಇದೀವಿ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ನನ್ನ ಹತ್ರ ಒಂದಷ್ಟು ಮೆಟೀರಿಯಲ್ ಅವನು ಕೊಡ್ತೀವಿ, ಅವನ ಹತ್ರ ಇರೋ ಮೆಟೀರಿಯಲ್ ನ ಅವನೊಂದಷ್ಟು ನನಗೆ ಕೊಡ್ತಾನೆ. ನಾವಿಬ್ರು ಏನ್ ಮಾಡ್ತಾ ಇದೀವಿ, ಕಂಬೈನ್ಡ್ ಆಗಿ ಕಾಂಪೋಸಿಟ್ ಆಗಿ ಒಂದು ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ನನ್ನ ವಸ್ತುಗಳನ್ನ ಅವನಿಗೆ ಮಾಡ್ತೀನಿ, ಅವನ ವಸ್ತುಗಳನ್ನ ನನಗ್ ಮಾಡ್ತಾನೆ. ಯಾವುದೇ ಕಾರಣಕ್ಕೂ ಅದು ಏನಾಗಲ್ಲ, ಜಿ ಎಸ್ ಟಿ ಪರ್ವ್ಯೂಗೆ ಬರೋಲ್ಲ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಇಲ್ಲಿ ಏನು ಟ್ಯಾಕ್ಸ್ ಬರೋಲ್ಲ. ಕ್ಲಿಯರ್ ಏನಪ್ಪ? ಎರಡನೇ ಪಾಯಿಂಟ್, ಗೂಡ್ಸ್ ಸೋಲ್ಡ್ ಟು ಆನ್ ಅನ್ರಿಜಿಸ್ಟರ್ಡ್ ಡೀಲರ್ ಆಫ್ ಮ್ಯಾಂಗ್ಳೂರ್ ಅಂತ ಇದೆ. ನೋಡಿ, ನೀವೇನಾದ್ರೂ ವಸ್ತುಗಳನ್ನ ರಿಜಿಸ್ಟರ್ಡ್ ಡೀಲರ್ಗಾದ್ರೂ ಮಾರಿ, ಅನ್ರಿಜಿಸ್ಟರ್ಡ್ ಡೀಲರ್ಗಾದ್ರೂ ಮಾರಿ, ರೋಡಲ್ಲಿ ಹೋಗೋ ದಾಸಂಗಾದ್ರೂ ಮಾರಿ, ಗವರ್ನಮೆಂಟ್ ಗೆ ಜಿ ಎಸ್ ಟಿ ಕಡ್ಡಿ ಅಂತ ಹೇಳುತ್ತೆ. ಅರ್ಥ ಆಗ್ತಿದ್ಯಾ? ಎಸ್ ಆರ್ ನೋ? ಸೇಲ್ ಮಾಡಿದೀವಿ ಅಂತ ಹೆಸರು ತಿಪ್ಪೆಗೆ ಹಾಕ್ತಾ ಇದ್ರ ಹಾಕಿ, ಬಟ್ ಜಿ ಎಸ್ ಟಿ ಕಟ್ಬಿಟ್ಟು ತಿಪ್ಪೆಗೆ ಹಾಕಿ ಅಂತ ಹೇಳ್ತೀವಿ. ಕ್ಲಿಯರ್? ಸೊ ಸೋಲ್ಡ್ ಗೋಸ್ ಟು ಅನ್ರಿಜಿಸ್ಟರ್ಡ್ ಡೀಲರ್ ವಿತ್ ಇನ್ ದ ಸ್ಟೇಟ್ ಅಲ್ವಾ? ಸೊ ಅದಕ್ಕೆ ಸೇಲ್ ಆಫ್ ಗೂಡ್ಸ್ ವಿತ್ ಇನ್ ಸ್ಟೇಟ್ ಮ್ಯಾಂಗ್ಳೂರ್ ಅಲ್ವಾ? ಸೊ ಮ್ಯಾಂಗ್ಳೂರ್ ಎಷ್ಟಪ್ಪ ಅದು? 75 lakhs ಮೇಲೆ, ಹೌದಾ? 75 lakhs ಮೇಲೆ 12% ಅಂದ್ರೆ 6% 6% ನಾವು ಸಿಜಿಎಸ್ಟಿ ಎಸ್ ಜಿ ಎಸ್ ಟಿ ಮಾಡಿ 4,50,000 ಕಟ್ತೀವಿ, ಕರೆಕ್ಟಾ? ನೆಕ್ಸ್ಟ್, ಸೇಲ್ ಆಫ್ ಗೂಡ್ಸ್ ಎ ಡೀಲರ್ ಇನ್ ಯೂನಿಯನ್ ಟೆರಿಟರಿ ಚಂಡೀಗರ್ ಪ್ರೊಡ್ಯೂಸ್ ಫ್ರಮ್ ರಾ ಮೆಟೀರಿಯಲ್ ಬಿ 15 lakhs ಅಂತ ಹೇಳ್ತಾರೆ. ನೋಡಿ, ನಾವೇನಾದ್ರೂ ಯೂನಿಯನ್ ಟೆರಿಟರಿಗೆ ಸೇಲ್ ಮಾಡಿದ್ರೆ ಅದು ಬೇರೆ ಯಾರು ಕಟ್ಟದಂಗೆ, ಐ ಟಿ ಎಸ್ ಕಟ್ಟದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಸೇಲ್ ಆಫ್ ಓಕೆ ಗೂಡ್ಸ್ ಟು ಚಂಡೀಗರ್ ಓಕೆನಾ 15 lakhs ಇಂಟು 18% ಎಷ್ಟಪ್ಪ ಬರುತ್ತೆ? 2,70,000 ರುಪೀಸ್ ಬರುತ್ತೆ. ಓಕೆನಾ? ನೆಕ್ಸ್ಟ್, ಸೇಲ್ ಆಫ್ ಗೂಡ್ಸ್ ಪರ್ಚೇಸ್ ಫ್ರಮ್ ರಾ ಮೆಟೀರಿಯಲ್ಸ್ ಡಿ ಟು ಎ ರಿಜಿಸ್ಟರ್ ಡೀಲರ್ ಇನ್ ಬೆಳಗಾವಿ. ಬೆಳಗಾವಿ ಎಲ್ಲಿದೆಯಪ್ಪ? ಮಹಾರಾಷ್ಟ್ರದಲ್ಲಿದೆಯಾ? ಇಲ್ಲ, ಕರ್ನಾಟಕದಲ್ಲೇ ಇದೆ. ಸೊ ಅದಕ್ಕೆ ಸೇಲ್ ಆಫ್ ಗೂಡ್ಸ್ ವಿತ್ ಇನ್ ದ ಸ್ಟೇಟ್, ಕರೆಕ್ಟಾ? ಬ್ರಾಕೆಟ್ ಅಲ್ಲಿ ಬೆಳಗಾವಿ. ಓಕೆನಾ? 20 lakh ರುಪೀಸ್ ಮೇಲೆ 14% ನಲ್ಲಿ 28% ಅದು ಓಕೆ. ಎಷ್ಟು? 2,80,000 ಇಲ್ಲಿ ಡ್ಯಾಶ್ ವಿತ್ ಇನ್ ದ ಸ್ಟೇಟ್ ಅಲ್ಲಿ ಆಗಿರೋದಕ್ಕೆ 28% ಅನ್ನ 14% ಸಿಜಿಗೆ 14% ಎಸ್ ಜಿ ಆಗ್ತದೆ. ನೆಕ್ಸ್ಟ್,
sale of goods purchased from raw material E to SEZ in Bangalore. ನೋಡಿ ನಾವು ಎಲ್ಲಿಂದಾನ ಮೆಟೀರಿಯಲ್ ನ ಪರ್ಚೇಸ್ ಮಾಡಿದೀವಿ, ಆದ್ರೆ ಪರ್ಚೇಸ್ ಮಾಡಿರೋ ವಸ್ತುಗಳನ್ನ ಯಾರಿಗೆ ಮಾರಿದೀವಿ? ಬೆಂಗಳೂರಲ್ಲೇ ಯಾವುದೋ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಇದೆಯಂತೆ, ಓಕೆನಾ, ಅಲ್ಲಿಗೆ ಮಾರಾಟ ಮಾಡ್ತಾ ಇದೀವಿ. ಯಾವುದೇ ವಸ್ತುಗಳನ್ನ ಎಸ್ಇಜಿ ಕಡೆಗೆ ಮಾರಿದ್ರೆ ಅದು ಜೀರೋ ಟ್ಯಾಕ್ಸ್ ಅಪ್ಲೈ ಆಗುತ್ತೆ, ಟ್ಯಾಕ್ಸ್ ರೇಟ್ ನಿಲ್ ಆಗುತ್ತೆ, ಅದಕ್ಕೆ ಜೀರೋ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಐದನೇ ಪಾಯಿಂಟ್, ಓಕೆನಾ, ಸೇಲ್ ಆಫ್ ಗೂಡ್ಸ್ ಟು ಎಸ್ಇಜಿ ಇನ್ ಬ್ಯಾಂಗಲೂರ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಕರೆಕ್ಟಾ? ಈಗ ಟೋಟಲ್ ಮಾಡೋಣ. ಇದು 7,30,000, ಇದು ಕೂಡ 7,30,000, ಇದು 2,70,000 ಬರ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಪರ್ಚೇಸಸ್ ಹೋಗೋಣ. ಓಕೆನಾ, ಪರ್ಚೇಸಸ್ ಏನೇನಾಗುತ್ತೆ? ಪರ್ಚೇಸಸ್ ಅಲ್ಲಿ ಅಂದ್ರೆ ಏನಂತ, ಇನ್ಪುಟ್ ಟ್ಯಾಕ್ಸ್. ಕರೆಕ್ಟಾ? ಇನ್ಪುಟ್ ಟ್ಯಾಕ್ಸ್. ಇನ್ಪುಟ್ ಟ್ಯಾಕ್ಸ್ ಅಲ್ಲಿ ಮೊದಲನೇದು ಪ್ರಾಡಕ್ಟ್, ಸಾರಿ, ರಾ ಮೆಟೀರಿಯಲ್ ಗೆ ಪರ್ಚೇಸ್ ಫ್ರಮ್ ಅನದರ್ ಸ್ಟೇಟ್. ಸೊ ಪರ್ಚೇಸ್ ಜಸ್ ಔಟ್ ಸೈಡ್ ದ ಸ್ಟೇಟ್, ಹೌದಲ್ಲಪ್ಪ, 10 lakhs ಮೇಲೆ 28% ಎಷ್ಟು? 2,80,000 ರುಪೀಸ್ ಬರುತ್ತೆ. ಎರಡನೇ ಪಾಯಿಂಟ್, ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ವಿತ್ ಇನ್ ದ ಸ್ಟೇಟ್. ಪರ್ಚೇಸಸ್ ವಿತ್ಇನ್ ದ ಸ್ಟೇಟ್, ಹಾಗಾದ್ರೆ 20 lakhs ಮೇಲೆ 18% ಅಂದ್ರೆ 9% ಎಸ್ ಜಿ ಗೆ 9%, ಸಿಜಿ ಗೆ 1,80,000 ಕೊಡಬೇಕು. ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್, ರಾ ಮೆಟೀರಿಯಲ್ಸ್ ಸಿ ಪರ್ಚೇಸ್ ಫ್ರಮ್ ಯುಎಸ್ಎ ಕಾಸ್ಟಿಂಗ್ ರುಪೀಸ್ 20 lakhs, ಇನ್ಕ್ಲೂಡಿಂಗ್ ಬಿಸಿಡಿ ಅಟ್ 10%, 2 lakhs, ಅಂಡ್ ಇನ್ಕ್ಲೂಡಿಂಗ್ ಐಜಿಎಸ್ಟಿ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಪ್ಲೀಸ್ ಕೇಳಿಸ್ಕೊಳ್ಳಿ. ಈ 22,40,000 ರೂಪಾಯಿ ಏನ್ ಅಮೌಂಟ್ ಕೊಟ್ಟಿದ್ದಾನಲ್ವಾ, ಇದು ಟೋಟಲ್ ಅಮೌಂಟ್. ಇದ್ರಲ್ಲಿ ಏನೇನ್ ಸೇರ್ಕೊಂಡಿದೆ ಅಂತೆ, 10% ಬಿಸಿಡಿ ಸೇರ್ಕೊಂಡಿದೆ, 12% ಐಜಿಎಸ್ಟಿನೂ ಸೇರ್ಕೊಂಡಿದೆ. ನಮ್ಗೆ ಬಿಸಿಡಿ ಸೇರ್ಕೊಂಡ್ರೆ ಏನು ತೊಂದರೆ ಏನಿಲ್ಲ, ಬಿಸಿಡಿ ಸೇರ್ಕೊಳ್ಳೇಬೇಕು. ಸಪೋಸ್ ಅದು ಸೇರ್ಕೊಂಡಿಲ್ಲ, ಈ ವರ್ಷ ಈ ತರ ಬರ್ಬೋದು. ಏನಂತ, ರಾ ಮೆಟೀರಿಯಲ್ಸ್ ಈ ಪರ್ಚೇಸ್ ಫ್ರಮ್ ಯುಎಸ್ಎ ಕಾಸ್ಟಿಂಗ್ ರುಪೀಸ್ 18 lakhs, ಎಕ್ಸ್ಕ್ಲೂಡಿಂಗ್ 10% ಅಂತ ಏನಾದ್ರು ಬರ್ಬೋದು. ಬೇಕಾದ್ರೆ ಎಕ್ಸ್ಕ್ಲೂಡಿಂಗ್ ಆಗಿದ್ರೆ ಬಿಸಿಡಿನ ಏನ್ ಮಾಡ್ಬೇಕು, ನಾವು ಇನ್ಕ್ಲೂಡ್ ಮಾಡಬೇಕು. ಆದ್ರೆ ಐಜಿಎಸ್ಟಿ ಇನ್ಕ್ಲೂಡ್ ಆಗಿದ್ರೆ ಮಾತ್ರ ಅದನ್ನ ಏನ್ ಮಾಡಬೇಕು, ಎಕ್ಸ್ಕ್ಲೂಡ್ ಮಾಡಬೇಕು. ಹಾಗಾದ್ರೆ ಇದು ಎಷ್ಟು, 112 ಆದ್ರೆ 12% ಎಷ್ಟ ಆಗುತ್ತೆ ಅಂತ ನೋಡ್ಬೇಕು. ಓಕೆನಾ? ಇಲ್ಲಿ ಬರೀಬೇಕಲ್ವಾ, ಮೆಟೀರಿಯಲ್ಸ್ ಪರ್ಚೇಸ್ ಫ್ರಮ್ ವೇರ್, ಫ್ರಮ್ ಯುಎಸ್ಎ. ಕರೆಕ್ಟಾ? ಇಂಪೋರ್ಟ್ಸ್ ಅಂತ ಹೇಳ್ತೀವಿ. ಈಗ 22,40,000, ಇದು 112 ಆದ್ರೆ 12% ಎಷ್ಟ ಆಗುತ್ತೆ, 2 lakh, ಅದು ಐಜಿಎಸ್ಟಿ ತಾನೇ ಹೋಗುತ್ತೆ, ಸ್ಟೇಟ್ ಹೋಗಲ್ಲ, ಸೆಂಟ್ರಲ್ ಹೋಗಲ್ಲ, ಅದೆಲ್ಲ ಹೋಗುತ್ತೆ, ಡೈರೆಕ್ಟ್ ಆಗಿ ಫುಲ್ ಅಮೌಂಟ್ ಸೆಂಟ್ರಲ್ಗೆ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್, ರಾ ಮೆಟೀರಿಯಲ್ಸ್ ಬಿ ಪರ್ಚೇಸ್ ವಿತ್ ಇನ್ ದ ಸ್ಟೇಟ್ ಫ್ರಮ್ ಡೀಲರ್ ಆಪ್ಟೆಡ್ ಫಾರ್ ಕಂಪೋಸಿಷನ್ ಸ್ಕೀಮ್. ದಯವಿಟ್ಟು ಇದನ್ನ ನೋಡ್ಬೇಕಿದೆ ಗುರುಳೆ, ಕಂಪೋಸಿಷನ್ ಸ್ಕೀಮ್ ನಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಓಕೆನಾ, ಕಂಪೋಸಿಷನ್ ಸ್ಕೀಮ್ ನಲ್ಲಿ ಸೇಲ್ ಮಾಡ್ತಾ ಇದೀವಿ, ಅದಕ್ಕೆ ಏನ್ ಕೊಟ್ಟಿದೀವಿ, ಎಕ್ಸೆಂಪ್ಷನ್ ಕೊಟ್ಟಿದೀವಿ. ಕರೆಕ್ಟಾ? ಈಗ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಫ್ರಮ್ ಏನದು, ಕಂಪೋಸಿಷನ್ ಸ್ಕೀಮ್. ಓಕೆ ಗೈಸ್, ಇಲ್ಲಿ ಮೆಟೀರಿಯಲ್ಸ್ ಪರ್ಚೇಸ್ ಫ್ರಮ್ ಯುಎಸ್ಎ ಆಯ್ತು, ಇನ್ನೊಂದು ಏನಂತ ಹೇಳಿದೆ, ರಾ ಮೆಟೀರಿಯಲ್ ಪರ್ಚೇಸ್ ವಿತ್ ಇನ್ ದ ಸ್ಟೇಟ್ ಫ್ರಮ್ ಡೀಲರ್ ಹೂ ಆಪ್ಟೆಡ್ ಫಾರ್ ಕಂಪೋಸಿಷನ್. ನೋಡಿ, ಪರ್ಚೇಸ್ ಮಾಡಬೇಕಾದ್ರೆ, ಓಕೆನಾ, ಪರ್ಚೇಸಸ್ ಫ್ರಮ್ ವಿತ್ ಇನ್ ದ ಸ್ಟೇಟ್
within the state composition of the okay na now yavde kaanakku gst kattiralla aadre composition aagirodanna maaradre ನಾವು ಐ ಜಿ ಎಸ್ ಟಿ ಕಟ್ಟಬೇಕು ಅರ್ಥ ಆಗ್ತಿದ್ಯಾ ಮಾರದ್ರೆ ಕಟ್ಟಬೇಕು ಮಾರದ್ರೆ ಏನ್ ಮಾಡಬೇಕು ಕಟ್ಟಬೇಕಾಗುತ್ತೆ ಪರ್ಚೇಸ್ ಮಾಡಬೇಕಾದ್ರೆ ಜಿ ಎಸ್ ಟಿ ಕಟ್ಟೋ ಅವಶ್ಯಕತೆ ಬರೋದಿಲ್ಲ ಅರ್ಥ ಆಗ್ತಿದ್ಯಾ ಎಸ್ ಆರ್ ನೋ ಯಾಕೆ ಯಾಕೆ ಅಂತ ಹೇಳಿದ್ರೆ ನಾವು ಅವನು ಕಟ್ಟಿರ್ತೀವಿ ಜಿ ಎಸ್ ಟಿ ಅವನು ನಮಗೆ ಕಟ್ಟಿರ್ತಾನೆ ಈಕ್ವಲ್ ವ್ಯಾಲ್ಯೂ ಇರುತ್ತೆ ಏನು ಟ್ಯಾಕ್ಸ್ ಆ ಸ್ಟೇಟ್ ಗೂ ಬರಲ್ಲ ನಮ್ ಸ್ಟೇಟ್ ಗೂ ಬರಲ್ಲ ಯಾವ್ದಕ್ಕೂ ಬರೋದಿಲ್ಲ ಸೇಮ್ ಆಗಿರುತ್ತೆ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಪರ್ಚೇಸಿಂಗ್ ಮಾಡೋದಕ್ಕೆ ಎಕ್ಸೆಂಪ್ಷನ್ ಕೊಡ್ತೀವಿ ಆದ್ರೆ ಸೇಲ್ ಮಾಡೋದಕ್ಕೆ 50 lakh rupees ಇದೆ ಅಲ್ವಾ ಅದು ಅದರ ಮೇಲೆ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಿದ್ರೆ 5% ಎಷ್ಟು ಬರುತ್ತೆ 2,50,000 rupees ಬರುತ್ತೆ ಆವಾಗ ಇದು 5,20,000 rupees ಆಗುತ್ತೆ ಓಕೆನಾ ಅಲ್ಲಿ ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಎಷ್ಟು ಕಟ್ಟಿರ್ತೀವಿ 5,20,000 ಇದೊಂದು ಕರೆಕ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಓಕೆನಾ ಇದನ್ನ ಅದಕ್ಕೆ ಕಲ್ಕೊಂಡ್ಬಿಟ್ಟೆ ಸಾರಿ ನೆಕ್ಸ್ಟ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ನೋಡಿ ರಾ ಮೆಟೀರಿಯಲ್ಸ್ ಪರ್ಚೇಸ್ ಫ್ರಮ್ ಎಸ್ಇಜಿ ಬ್ಯಾಂಗ್ಲೂರ್ ಸಿ ಇದು ಗ್ಯಾರಂಟಿ ಬರುತ್ತೆ ಕರೆಕ್ಟಾ ರಾ ಮೆಟೀರಿಯಲ್ಸ್ ಫ್ರಮ್ ಎಸ್ಇಜೆಡ್ ಕರೆಕ್ಟಾ ಇನ್ ಬ್ಯಾಂಗ್ಲೂರ್ ಏನ್ ಮಾಡ್ತೀರಾ ಆಗ್ತೀರಾ ಬಿಡ್ತೀರಾ ಆಗ್ತೀರಾ ಯಾಕೆ ನಾವು ಪರ್ಚೇಸ್ ಮಾಡ್ತೀವಿ ಬಟ್ ಯಾವ ಸ್ಟೇಟ್ ಅಲ್ಲಿ ಇರೋದು ಬ್ಯಾಂಗ್ಳೂರ್ ಅಲ್ಲಿ ಇರೋದು ವಿತ್ ಇನ್ ದ ಸ್ಟೇಟ್ ಅಲ್ಲಿ ಎಸ್ಇಜಿ ಇದೆ ಹೌದಾ ವಿತ್ ಇನ್ ದ ಸ್ಟೇಟ್ ಎಸ್ಇಜಿ ಇರೋದ್ರಿಂದ ನಾವೇನು ಜಿ ಎಸ್ ಟಿ ಕಟ್ಟಿರೋದು ಹೌದು ತಾನೆ ಸಪೋಸ್ ನಾವು ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಿದ್ರೆ ಅಲ್ಲಿ ಎಸ್ಇಜೆಡ್ ಆಗಿದ್ದಿದ್ರೆ ನಾವೇನ್ ಮಾಡ್ತಾ ಇದ್ವಿ ಜಿ ಎಸ್ ಟಿ ಕಟ್ತಾ ಇದ್ವಿ ಐ ಜಿ ಎಸ್ ಟಿ ಕಟ್ತಾ ಇದ್ವಿ ಆದ್ರೆ ಇದು ಏನು ವಿತ್ ಇನ್ ಬ್ಯಾಂಗ್ಳೂರ್ ವಿತ್ ಇನ್ ಕರ್ನಾಟಕ ಆಗಿರೋದ್ರಿಂದ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಿರೋದು ಕರೆಕ್ಟಾ ಈಗ ಟೋಟಲ್ ಮಾಡಿ ಅಷ್ಟೇ ಅಲ್ವಾ ಇರೋದು ಅಷ್ಟು ಪಾಯಿಂಟ್ ಇದು 180 ಇದು 180 ಕರೆಕ್ಟಾ ಇದೆಷ್ಟು 5 lakh ಸೊ ಇಲ್ಲಿ 5,20,000 5,50,000 ಈಗ ಜಿ ಎಸ್ ಟಿ ಪೇಯಬಲ್ ಓಕೆನಾ ಎ ಮೈನಸ್ ಬಿ ಮಾ ಇದು ಎ ಅಂತ ಅನ್ಕೋಣ ಇದನ್ನ ಬಿ ಅಂತ ಅನ್ಕೋಣ ಇಲ್ಲಿ ಏನು ಬರೋಲ್ಲ ಕರೆಕ್ಟಾ ಪರ್ಚೇಸ್ ಮಾಡಿದಾಗ ಎಷ್ಟು ಟ್ಯಾಕ್ಸ್ ಕಟ್ಟಿದಾರ ಸೇಲ್ ಮಾಡಬೇಕಾದ್ರೂ ಅಷ್ಟೇ ಐ ಟಿ ಎಸ್ ಟಿ ಕಟ್ಟಿದಾರ ಇಲ್ಲಿ ಪರ್ಚೇಸ್ ಸೇಲ್ ಮಾಡಬೇಕಾದ್ರೆ 7 lakh ಕಟ್ಟಿ ಪರ್ಚೇಸ್ ಮಾಡಬೇಕಾದ್ರೆ ಬರ್ತಾ ಇರೋದು 1 lakh 80 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 5,50,000 ಇದೆಷ್ಟು ಬರುತ್ತೆ 5,50,000 ಕ್ಲಿಯರ್ ಇದಕ್ಕೆ 14 marks ಇದೊಂದು ಪಾಯಿಂಟ್ ದಯವಿಟ್ಟು ಜ್ಞಾಪಿಸ್ಕೊಳ್ಳಿ ಕಂಪೋಸಿಷನ್ ಸ್ಕೀಮ್ ನಲ್ಲಿ ಸೇಲ್ ಮಾಡಿದ್ರೆ ಟ್ಯಾಕ್ಸ್ ಐ ಜಿ ಎಸ್ ಟಿ ಬೇರೆ ಸ್ಟೇಟ್ ಅಲ್ಲಿ ಕೊಡ್ತೀವಿ ಓಕೆನಾ ಕರೆಕ್ಟಾ 100%